ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಜೂನ್ 17ನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ತರುವಾಯ ಯೇಸು ಶಿಷ್ಯರ ಸಂಗಡ ಗೆತ್ಸೇಮನೆ ಎಂಬ ಸ್ಥಳಕ್ಕೆ ಬಂದು ಅವರಿಗೆ, ನಾನು ಆಚೆಯ ಕಡೆಗೆ ಹೋಗಿ ಪ್ರಾರ್ಥಿಸುವಾಗ ನೀವು ಇಲ್ಲೇ ಕುಳಿತುಕೊಳ್ಳಿರಿ ಅಂದನು. ಹೊಸ ಒಡಂಬಡಿಕೆಗಳಲ್ಲಿ ಶ್ರೀಮತ್ತಾಯನು ಬರೆದ ಸುವಾರ್ತೆ 26:36. ಕರ್ತನ ಜನಾಂಗವಾಗಿರುವ ನಾವು ಈ ಸುಗ್ಗಿಯ ಸಮಯದಲ್ಲಿ ಸಭೆಯ ಗೆತ್ಸೆ ಮನೆಗಳಿಗೆ ಹತ್ತಿರವಾಗುತ್ತಿಲ್ಲವೇ? ನಾವು ಈಗಾಗಲೇ ಸಾಕಷ್ಟು ಮಟ್ಟಿಗೆ ಶೋಧನೆಯ ಗಳಿಗೆಯಲ್ಲಿಲ್ಲವೇ? ಶರೀರದ ಕೊನೆಯ ಸದಸ್ಯರು ಸಂಪೂರ್ಣ ಬಲಿಯನ್ನು ಸಲ್ಲಿಸಿ ಶೀಘ್ರದಲ್ಲೇ ತನ್ನ ಶಿರಸ್ಸನ್ನು ಹಿಂಬಾಲಿಸುವುದಿಲ್ಲವೇ? ಈ ಅಗ್ನಿ ಪರೀಕ್ಷೆಗೆ ನಾವು ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದೇವೆ? ನಾವು ನಿದ್ರಿಸುತ್ತಿದ್ದೇವಾ ಅಥವಾ ಅಪೋಸ್ತಲನ ವಾಕ್ಯಗಳನ್ನು ಗಮನಿಸುತ್ತಿದ್ದೇವಾ? ಯಾರು ನಿದ್ರಿಸುತ್ತಾರೋ ಅವರು ರಾತ್ರಿಯಲ್ಲಿ ನಿದ್ರಿಸುತ್ತಾರೆ, ಆದರೆ ಹಗಲಿನವರಾದ ನಾವು ಎಚ್ಚರವಾಗಿ ಶಾಂತತೆಯಿಂದಿರಬೇಕು. ಈ ಕೆಟ್ಟ ದಿನಗಳಲ್ಲಿ ನಾವು ನಿಂತುಕೊಳ್ಳುವಂತೆ ದೇವರ ಸರ್ವಾಯುಧವನ್ನು ಧರಿಸಿಕೊಳ್ಳೋಣ. ಏಕೆಂದರೆ ಶೋಧನೆಯ ಕಾಲವು ಈಗಾಗಲೇ ನಮ್ಮ ಮೇಲಿದೆ, ಮತ್ತು ಸಂದೇಹವಿಲ್ಲದೆ ಹತ್ತಿರದ ಭವಿಷ್ಯದಲ್ಲಿ ಇನ್ನೂ ತೀವ್ರವಾಗಿ ಶೋಧನೆಗಳು ನಮ್ಮದಾಗಬಹುದು. ಎಲ್ಲರೂ ಆತನನ್ನು ತೊರೆದು ಓಡಿ ಹೋದರು, ಹಾಗೆಯೇ ನಾವು ಸಹ ಸಾಮಾನ್ಯವಾಗಿ ಚದುರಿ ಹೋಗುವಿಕೆಯಲ್ಲಿ ಸಿದ್ಧರಾಗಿದ್ದೇವಾ? ನಮ್ಮ ಶೋಧನೆಯ ಗಳಿಗೆಯಲ್ಲಿ ನಾವು ಎಷ್ಟು ಧೈರ್ಯವಾಗಿರುತ್ತೇವೆ ಎಂಬುದು ಬಹುಶಃ ನಾವು ನಮ್ಮ ಬೋಧಕನ ಉದಾಹರಣೆಯನ್ನು ಮತ್ತು ಇದಕ್ಕೆ ಮೊದಲು ನಮಗೆ ದೈವಿಕ ಅನುಮೋದನೆ ಇದೆ ಎಂಬ ಸಕಾರಾತ್ಮಕ ದೃಢೀಕರಣದ ಮೇಲೆ ಅವಲಂಬಿತವಾಗಿದೆ. ಹಾಗಿರುವಾಗ ನಾವು ಗೆತ್ಸೆ ಮನೆಯ ಆ ಕ್ಷಣಗಳನ್ನು ತಪ್ಪಿಸದೆ ಅದು ಕರ್ತನ ಏರ್ಪಾಡಿನಲ್ಲಿ ನಮಗೆ ಬಂದಿದೆ ಎಂದು ತಿಳಿದುಕೊಳ್ಳೋಣ. ಆದರೆ ಮರಣದಿಂದ ತಪ್ಪಿಸಿ ಮಹಿಮೆಯುಳ್ಳ ಮೊದಲ ಪುನರುತ್ಥಾನದಲ್ಲಿ ಎಬ್ಬಿಸಲು ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ನಾವು ಎದುರು ನೋಡೋಣ. ನಮಗೆ ಒಬ್ಬ ಪಕ್ಷವಾದಿ ಇದ್ದಾನೆಂದು, ಸಹಾಯಕನು ಇದ್ದಾನೆಂದು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಕರ್ತನು ನಮ್ಮ ದೂತನಾಗಿದ್ದು ತಂದೆಯ ಸಂದೇಶವನ್ನು ನಮಗೆ ತಿಳಿಸುತ್ತಾನೆ. ಒಂದು ವೇಳೆ ನಾವು ಆತನ ಪ್ರೀತಿಯಲ್ಲಿ ನೆಲೆಸಿದರೆ ಕೊನೆಯಲ್ಲಿ ನಮಗೆ ಎಲ್ಲವೂ ಒಳ್ಳೆಯದಾಗುವುದು, ಮತ್ತು ಆತನ ಸ್ವಂತ ಬಲಿಯ ಪುಣ್ಯದ ಮೂಲಕ ಆತನು ನಮ್ಮನ್ನು ಜಯಶಾಲಿಗಳಾಗುವಂತೆ, ಹೌದು ಅಧಿಕ ಜಯಶಾಲಿಗಳಾಗುವಂತೆ ಮಾಡಲು ಆತನು ಚಿತ್ತವುಳ್ಳವನು ಹಾಗೂ ಶಕ್ತನೂ ಆಗಿದ್ದಾನೆ.